ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಪ್ರಗತಿಪರ ಆಲೋಚನೆ ಮಾಡುವ ಹಾಗೂ ಅತ್ಯಂತ ವೈಜ್ಞಾನಿಕವಾಗಿ ಕೃಷಿ ಮಾಡುವಲ್ಲಿ ಹೆಸರುವಾಸಿಯನ್ನು ಪಡೆದಿದ್ದಾರೆ. ದ್ರಾಕ್ಷಿ, ಮಾವು, ದಾಳಿಂಬೆ ಹೂವು ಬೆಳೆಯುವಲ್ಲಿ ಮುಂಚೂಣಿಯಲ್ಲಿದ್ದ ರೈತರು ಇದೀಗ ವಿದೇಶಗಳಲ್ಲಿ ಬೆಳೆಯುವ ಖರ್ಜೂರ ಬೆಳೆಯಲು ಮುಂದಾಗಿದ್ದು ಖರ್ಜೂರ ಬೆಳೆಯಲ್ಲಿ ಯಶಸ್ಸನ್ನು ಕಂಡಿದ್ದು ಗಿಡಗಳ ತುಂಬಾ ಜೋತು ಬಿದ್ದಿರುವ ಖರ್ಜೂರದ ಗೊಂಚಲುಗಳನ್ನು ನೋಡಲು ಕಣ್ಣಿಗೆ ಹಬ್ಬವಾದರೆ ಮತ್ತೊಂದೆಡೆ ರೈತರಿಗೆ ಬಂಪರ್ ಲಾಭವನ್ನು ತಂದುಕೊಟ್ಟಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕಡಿಮೆ ನೀರು, ರೋಗಬಾಧೆಗಳಿಂದ ದೂರವಿರುವ ಹಣ್ಣು ಬೆಳೆದರೂ ತಿಂಗಳುಗಟ್ಟಲೆ ಸಂಗ್ರಹಿಸುವಂತಹ ನಷ್ಟ ಕಡಿಮೆ ಇರುವ ಖರ್ಜೂರ ಬೆಳೆ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಹೊಸದು. ಅರಬ್ ದೇಶಗಳಲ್ಲಿ ಹೆಚ್ಚಾಗಿ ಖರ್ಜೂರವನ್ನು ಬೆಳೆಯುತ್ತಾರೆ. ಹೆಚ್ಚು ಪೌಷ್ಟಿಕ ಅಂಶಗಳನ್ನು ಹೊಂದಿರುವ ಖರ್ಜೂರ ಬೆಳೆಯನ್ನು ಇಲ್ಲೊಬ್ಬ ರೈತ ಬೆಳೆದು ಭರಪೂರ ಆದಾಯ ಗಳಿಸುತ್ತಿದ್ದಾನೆ. ಗೊಂಚಲು ಗೊಂಚಲು ಹಳದಿ ಕಲರ್ ಖರ್ಜೂರ ಒಂದೆಡೆಯಾದರೆ ಮತ್ತೊಂದೆಡೆ ಬೂದು ಬಣ್ಣದ ಪಿಂಕ್ ಕಲರ್ಗಳ ತರೇವಾರಿ ಖರ್ಜೂರ ಗೊನೆಗಳನ್ನು ನೋಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಹಂಪಚಂದ್ರ ಗ್ರಾಮದ ಪ್ರಗತಿಪರ ರೈತ ಲಕ್ಷ್ಮೀನಾರಾಯಣರ ಖರ್ಜೂರ ತೋಟದಲ್ಲಿ. ಹೌದು, ರೈತ ಲಕ್ಷ್ಮೀನಾರಾಯಣ 10 ಎಕರೆ ಜಮೀನು ಇದ್ದು ಅದರಲ್ಲಿ ಟೊಮ್ಯಾಟೊ, ಬದನೆ ಸೇರಿದಂತೆ ವಿವಿಧ ತರಕಾರಿ ಬೆಳೆದು ಬೆಳೆಯುತ್ತಿದ್ರು. ಜೊತೆಗೆ ಮಾವು, ಸಪೋಟ ಹಣ್ಣಿನ ಬೆಳೆ ಬೆಳೆಯುತ್ತಿದ್ರು. ಆದರೆ ಹವಾಮಾನ, ಮಾರುಕಟ್ಟೆಯ ಏರುಪೇರು, ಕೂಲಿಹಾಳುಗಳ ಕೊರತೆಯಿಂದ ನಿರೀಕ್ಷೆಯಂತೆ ಲಾಭ ಬರದೆ ನಷ್ಟದ ಮೇಲೆ ನಷ್ಟವಾಗಿತ್ತು. ಇದರಿಂದಾಗಿ ಬೇಸತ್ತ ರೈತ ಸ್ನೇಹಿತರ ಮೂಲಕ ಮಾಹಿತಿ ಪಡೆದು ಉಷ್ಣವಲಯದಲ್ಲಿ ಬೆಳೆಯುವ ವಿನೂತನವಾದ ತಳಿಯ ಖರ್ಜೂರ ಬೆಳೆದು ಈಗ ಆದಾಯದ ಮೇಲೆ ಆದಾಯ ಗಳಿಸುತ್ತಿದ್ದಾನೆ. ನಮಗೊಂದು 10 ಎಕರೆ ಜಮೀನಿದೆ. ನಮ್ಮದು, ನಾವು ಮೂಲತಃ ನಮ್ದು ಅಗ್ರಿ ವ್ಯವಸಾಯಗಾರ ಕುಟುಂಬ. ನಮ್ಮದು, ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡ್ತಾಯಿದ್ರು. ನಾನು ವ್ಯವಸಾಯ ಅಂದರೆ ನನಗೂ ತುಂಬ ಇಷ್ಟ. ನಾವು ಜನರಲ್ಲಾಗಿ ಎಲ್ಲ ಜೋಳನೂ ರಾಗಿದು ಬೆಳೀತಾ ಇದ್ವಿ. ಹೊಸದಾಗಿ ಜಮೀನು ತಗೊಂಡು ನಾನು ಇಲ್ಲಿ ಬೋರ್ ಹಾಕಿದಾಗ ನೀರು ಸಿಕ್ತು. ನಾನು ಟೊಮ್ಯಾಟೋನು ಮತ್ತು ಈ ಬದನೆಕಾಯಿ ಆಗಿದೆ ಮೊದಲನೇ ಬೆಳೆ. ಸುಮಾರು ಅಂದರೆ ಒಂದು 4.5 ಲಕ್ಷ ಮೊದಲನೇ ಬೆಳೆಗೆ ನಾನು ಖರ್ಚು ಮಾಡಿದಾಗ 40-50 ರೂಪಾಯಿ ಟೊಮ್ಯಾಟೋ ಬಾಕ್ಸ್ ಆಗಿಬಿಟ್ಟು ನನಗೆ ಫಸ್ಟ್ ಕ್ರಾಪಲ್ಲೇ ಒಂದು 4-5 ಲಕ್ಷ ನನಗೆ ಲಾಸ್ ಆಯಿತು. ನಾವು ಹೊಸದಾಗಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಸರ್ಚ್ ಮಾಡಿದಾಗ ನಮಗೆ ಡೇಟ್ಸ್ ಬಗ್ಗೆ ಇದಾಯಿತು. ಇಲ್ಲಿ ಗೌರಿಬಿದನೂರು ತಾಲೂಕು ಹತ್ರ ಸಾಗಾನಹಳ್ಳಿ ಹತ್ರ ದಿವಾಕರ್ ಅನ್ನೋರು 1 ಎಕರೆ ಡೇಟ್ಸ್ ಹಾಕಿದ್ದಾರೆ ಅಂತ ಗೊತ್ತಾಗಿ ನಾವು ಹೋಗಲ್ಲಿ ನೋಡ್ಕೊಂಡು ಬಂದ್ವಿ. ನೋಡ್ಕೊಂಡು ಬಂದಾಗ ಅವ್ರ ಹತ್ರ ಮೊದಲು ಮಾಹಿತಿ ಕೇಳಿದಾಗ ಇದೆಲ್ಲ ಕಡೆ ಬೆಳಿಬೋದು ಅಂತೇಳಿ ಎಲ್ಲ ಬಂತು. ಮತ್ತು ಇದು ಈಚಿಲ್ ಮರ ಐತಲ್ಲ, ಈಚಿಲ್ ಮರ ಜಾತಿಗೆ ಸೇರಿರೋವಂಥ ಗಿಡ ಇದು ಖರ್ಜೂರ. 200 ಗಿಡ ಇದೆ. 200 ಗಿಡ ಅಂದರೂ ನಮ್ಗೆ ಒಂದು ಮರಕ್ಕೆ ಒಂದು 20,000 ರೂಪಾಯಿ. ನಾವೊಂದು 100 ರೂಪಾಯಿ 200 ರೂಪಾಯಿ ಇಟ್ಕೊಂಡು ನಮಗೊಂದು ಗಿಡಕ್ಕೆ 20,000 ಬರಬೇಕು. ಲಾಸ್ಟ್ ನಮಗೆ ಒಂದು 50-100 ರೂಪಾಯಿ ಹೋದ್ರೂ ಇದರಲ್ಲಿ ಒಳ್ಳೆಯ ಪ್ರಾಫಿಟ್ ಇದೆ. ರೈತ ಲಕ್ಷ್ಮೀನಾರಾಯಣ ಸದ್ಯಕ್ಕೆ 4 ಎಕರೆ ಪ್ರದೇಶದಲ್ಲಿ ಬರೀ 90 ಖರ್ಜೂರ ತಳಿಯನ್ನು ಬೆಳೆದಿದ್ದಾರೆ. 3 ವರ್ಷದ ಹಿಂದೆ 4 ಎಕರೆಯಲ್ಲಿ 260 ಖರ್ಜೂರ ಗಿಡಗಳನ್ನು ನೆಟ್ಟಿದ್ದು ಅದರಲ್ಲಿ ಕೆಲವು ಗಿಡಗಳು ಸದ್ಯಕ್ಕೆ ಖರ್ಜೂರ ಹಣ್ಣು ಬಿಟ್ಟಿವೆ. ರೈತ ತಾನು ಬೆಳೆದ ಖರ್ಜೂರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ತೆಗೆದು ಹರಿಬಿಟ್ಟಿದ್ದು ಫೋಟೋ ನೋಡಿ ಮಾರು ಹೋಗಿರುವ ಸ್ಥಳೀಯ ಗ್ರಾಹಕರು ತೋಟಕ್ಕೆ ಆಗಮಿಸಿ ತೋಟದಲ್ಲಿ ಕೆಜಿ ಖರ್ಜೂರಕ್ಕೆ 200 ರೂಪಾಯಿ ನೀಡಿ ಖರೀದಿ ಮಾಡುತ್ತಿದ್ದಾರೆ. ಇದರಿಂದ ರೈತನ ಮುಖದಲ್ಲಿ ಸಂತಸ ಹೊರಲು ಮೂಡಿದೆ. ಉಷ್ಣವಲಯದಲ್ಲಿ ಹೇರಳವಾಗಿ ಬೆಳೆಯುವ ಖರ್ಜೂರವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆಯಲು ಆರಂಭಿಸಿದ್ದಾರೆ. ಇದರಿಂದಾಗಿ ರೈತರಿಗೆ ಕೈತುಂಬಾ ಕಾಸು ಸಿಕ್ಕರೆ ಸ್ಥಳೀಯವಾಗಿ ಗ್ರಾಹಕರಿಗೆ ಖರ್ಜೂರ ಹಣ್ಣು ದೊರೆಯಲಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯುವಂತಾಗಲಿ ಎನ್ನುತ್ತಾರೆ ಖರ್ಜೂರ ಪ್ರಿಯರು. ಅಶ್ವಥ್, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.